ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾನು ಮತ್ತೊಂದು ಹೊಸ ಟ್ರೆಂಡಿಂಗ್ ಟಾಪಿಕ್ನೊಂದಿಗೆ ಬಂದಿದ್ದೇನೆ. ಈ ಟಾಪಿಕ್ ಯಾವುದೆಂದರೆ ಅಳಿವಿನಂಚಿನಲ್ಲಿರುವ ಹೆಬ್ಬಕಗಳ ಕುರಿತು ಇಂದು ಮಾಹಿತಿ ನೀಡಲಿದ್ದೇನೆ. ಹಾಗಾದರೆ ಬನ್ನಿ. ಹೆಬ್ಬಕಗಳ ವೈಜ್ಞಾನಿಕ ಹೆಸರು ಅರ್ಡಿಯೋಟಿಸ್ ನಿಗ್ರೆಸೆಪ್ಸ್. ಈ ಪಕ್ಷಿಯು ಅತಿ ದೊಡ್ಡದಾದ ದೇಹ ಮತ್ತು ನೀಳ ಕಾಲುಗಳನ್ನು ಹೊಂದಿದೆ. ಈ ಪಕ್ಷಿಯನ್ನು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಕಾಣಬಹುದು. ಹಾರುವ ಪಕ್ಷಿಗಳಲ್ಲಿ ಇದು ಅತ್ಯಂತ ಭಾರವಾದ ಪಕ್ಷಿಯಾಗಿದೆ. ಇದು ರಾಜಸ್ಥಾನದ ರಾಜ್ಯ ಪಕ್ಷಿಯಾಗಿದೆ. ಭಾರತದ ವಿಶಿಷ್ಟವಾದ ಹೆಬ್ಬಕಗಳು ಅಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಸಂಪೂರ್ಣ ನಾಶದ ಅಂಚಿನಲ್ಲಿವೆ. ಸ್ವಾತಂತ್ರ್ಯ ಪಡೆದ ಬಳಿಕ ನಾಶವಾದ ಮೊದಲ ಪ್ರಭೇದ ಇದು ಎಂಬ ಕುಖ್ಯಾತಿಗೆ ಭಾರತ ಪಾತ್ರವಾಗುವ ಎಲ್ಲ ಸಾಧ್ಯತೆಗಳು ಇವೆ. ಹೆಬ್ಬಕಗಳಿಗೆ ಮಾರಕವಾದ ಕಾರಣಗಳು ಅಂದರೆ ಇವು ನಾಶಗೊಳ್ಳಲು ಕಾರಣಗಳು. ಮೊದಲನೆಯದಾಗಿ, ಹೆಬ್ಬಕಗಳು ಕೆಳಭಾಗದಲ್ಲಿ ಹಾರುತ್ತವೆ. ಹಾಗೂ ಎರಡನೇ ಅಂಶವೆಂದರೆ ಅವುಗಳ ದೃಷ್ಟಿವ್ಯಾಪ್ತಿ ಸೀಮಿತ, ಹಾಗಾಗಿ ಇವು ವಿದ್ಯುತ್ ತಂತಿಗಳಿಗೆ ಸಿಲುಕಿ ಸಾಯುತ್ತಿವೆ. ಹೆಬ್ಬಕ್ಕೆಗಳ ಸಂಖ್ಯೆಗಳಲ್ಲಿ ಇಳಿಮುಖ. 1969ರಲ್ಲಿ ಹೆಬ್ಬಕ್ಕೆಗಳ ಸಂಖ್ಯೆ 1260 ತದನಂತರ 1978ರಲ್ಲಿ 745ಕ್ಕಿಳಿಯಿತು. ತದನಂತರ 2001ರಲ್ಲಿ 600, 2006ರಲ್ಲಿ 300 ಹಾಗೂ ಪ್ರಸ್ತುತವಾಗಿ ಹೆಬ್ಬಕಗಳು ಭಾರತದಲ್ಲಿ ಇರುವ ಸಂಖ್ಯೆ 150. ಹೆಬ್ಬಕಗಳು ಇರುವ ರಾಜ್ಯಗಳು: ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಹೆಬ್ಬಕಗಳಿವೆ, ಅಲ್ಲಿ ಸರಿಸುಮಾರು 100 ಹೆಬ್ಬಕಗಳಿವೆ. ಗುಜರಾತ್ನಲ್ಲಿ 25 ಹೆಬ್ಬಕಗಳಿವೆ. ಕರ್ನಾಟಕದಲ್ಲಿ 6 ಹೆಬ್ಬಕಗಳಿವೆ. ಅವಿಭಜಿತ ಆಂಧ್ರಪ್ರದೇಶದಲ್ಲಿ 6 ಹೆಬ್ಬಕಗಳಿವೆ ಹಾಗೂ ಮಹಾರಾಷ್ಟ್ರದಲ್ಲಿ ಕೇವಲ 1 ಹೆಬ್ಬಕವಿದೆ. ಇವುಗಳ ಉಳಿವಿಗಾಗಿ 3 ಸಂಸ್ಥೆಗಳಿಂದ ಅಭಿಯಾನ ಶುರುವಾಗಿದೆ. ಆ ಸಂಸ್ಥೆಗಳು ಯಾವುವೆಂದರೆ ಕಾರ್ಬೆಟ್ ಫೌಂಡೇಶನ್, ಕನ್ಸರ್ವೇಷನ್ ಇಂಡಿಯಾ ಹಾಗೂ ಸ್ಯಾಂಕ್ಚುವರಿ ನೇಚರ್ ಫೌಂಡೇಶನ್ ವತಿಯಿಂದ ಇವುಗಳ ಉಳಿವಿಗೆ ಅಭಿಯಾನ ಶುರುವಾಗಿದೆ. ಈ ಅಭಿಯಾನಕ್ಕೆ 5,000 ಜನರ ಬೆಂಬಲ ದೊರೆತಿದೆ. ಚಿತ್ರನಟಿ ದಿಯಾ ಮಿರ್ಜಾ, ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಸೇರಿದಂತೆ ಹೆಬ್ಬಕಗಳ ಸಂರಕ್ಷಣಾ ಆಂದೋಲನ ಆರಂಭವಾಗಿ ಕೆಲವೇ ದಿನಗಳಲ್ಲಿ 5,000 ಜನರ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ ಮೂಲಕ ಕೇಂದ್ರದ ಇಂಧನ ಸಚಿವ ಆರ್ ಕೆ ಸಿಂಗ್ ರವರಿಗೆ ಸಲ್ಲಿಸಿರುವ ಅರ್ಜಿಗೆ ಸಹಿ ಹಾಕಿದ್ದಾರೆ. ಹೆಬ್ಬಕಗಳ ರಕ್ಷಣೆಗೆ ತುರ್ತು ಕ್ರಮ ತೆಗೆದುಕೊಳ್ಳದಿದ್ದರೆ 2020ರ ಹೊತ್ತಿಗೆ ಅವುಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.